ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ನವಿ ಮೋಟಾರ್ ಬ್ಲಾಗ್. ಮಾಡಿದ್ವಿ ಚೆನ್ನಾಗೇ ಸೆಲೆಬ್ರೇಟ್ ಮಾಡಿದ್ವಿ, ಎಲ್ಲನೂ ಪೂಜೆಯಿಂದ ಹಿಡಿದು ನೋಮದ ಆರಾದಿಂದ ಹಿಡಿದು ಎಲ್ಲನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಆ ಲಾಸ್ಟಲ್ಲಿ ಫೈರ್ ಬಾಕ್ಸ್ ಮೇಲೆ ಹೋಗುತ್ತಲ್ವ, ಆ ಟೈಮಲ್ಲೇ ಒಂದು 5 ಶಾಟ್ಸ್ ಚೆನ್ನಾಗೇ ಹೋದವು ಮೇಲಕ್ಕೆ. 5 ಶಾಟ್ಸ್ ಹೋಗಿದ್ದಾದಮೇಲೆ ಅದು ಕೆಳಗಡೆ ಬಿದ್ದೋಗ್ಬಿಡ್ತು. ಬಿದ್ದೋಗ್ಬಿಟ್ಟು ಅಲ್ಲೇ ಕೃಷ್ಣ ಚಕ್ರ ಬರುತ್ತಲ್ವ ಆ ಥರ ತಿರ್ಗೋಕೆ ಸ್ಟಾರ್ಟ್ ಆಯಿತು. ಆ ತಿರ್ಗೋಕೆ ಸ್ಟಾರ್ಟ್ ಆದ ತಕ್ಷಣ ಅದು ಎವರಿ ದಿಕ್ಕಿಗೆ ಎಲ್ಲ ದಿಕ್ಕಿಗೂ ಒಂದೊಂದು ಬ್ಲಾಸ್ಟ್ ಆಗೋಕೆ ಸ್ಟಾರ್ಟ್ ಆಯಿತು. ಅವಾಗೇನಾಯಿತು, ನಾನು ಅಲ್ಲಿಗೆ ಹೋಗಿ ಅದನ್ನ ಎತ್ತಿಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದೆ. ಅಂದರೆ ಎತ್ತಿಕೋಣ ಅಂದರೆ ಸ್ಟ್ಯಾಂಡ್ ಮಾಡೋಣ ಅಂತೇಳ್ಬಿಟ್ಟು ಒಂಚೂರು ಮುಂದಕ್ಕೆ ಹೋದೆ. ಆ ಮುಂದಕ್ಕೆ ಹೋಗಿದ್ದ ಸಮಯದಲ್ಲಿ ಅದು ನನ್ನ ಕಡೆ ತಿರುಗ್ಬಿಟ್ಟು ಒಂದು ಫೈರ್ ಬಕ್ ಬಂದು ನನ್ನ ಕಾಲಿಗೆ ಬಿತ್ತು. ಅಂದರೆ ಫುಲ್ ಜಾಸ್ತಿ ಏನು ಏಟಾಗಿಲ್ಲ, ಒಂದು ದಿನ ಎಲ್ಲ ಫುಲ್ಲು ಕಿಚ್ ಕಿಚ್ ಅಂತ ಉರಿತಾನೇ ಇತ್ತು. ಸೊ ಆಮೇಲೆ ಸರಿಯಾಯಿತು. ಬಟ್ ಡ್ಯಾಮೇಜ್ ಅಂಥದ್ದು ಏನೂ ಆಗಿಲ್ಲ, ಡ್ಯಾಮೇಜ್ ಏನೂ ಆಗಿಲ್ಲ, ಕಾಲಿಗೆ ಚೆನ್ನಾಗೈತೆ. ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲ ದೀಪಾವಳಿ ಚೆನ್ನಾಗೇ ಆಚರಣೆ ಮಾಡಿದ್ದೀರಾ ಅಂದ್ಕೊತಾ ಇದ್ದೀನಿ. ಯಾರಿಗೂ ಏನೂ ಏಟಾಗಿಲ್ಲ ತಾನೇ ಪಟಾಕಿ ಹಚ್ಚೋದ್ರಿಂದ. ಕೆಲವೊಂದು ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಪಟಾಕಿ ಹಚ್ಚಬೇಡ್ರಿ, ನಾಯಿ ಮರಿ ಬೆಕ್ಕು ಬರ್ಡ್ಸ್ ಎಲ್ಲ ಡಿಸ್ಟರ್ಬ್ ಆಗುತ್ತೆ ಅಂತೇಳ್ಬಿಟ್ಟು. ಗುರು ವರ್ಷಕ್ಕೊಂದೇ ಸಲ ಹಬ್ಬ ಬರೋದು, ಗಣೇಶನ ಹಬ್ಬ ಬಂದಾಗ ಗಣೇಶನ ಮೆರವಣಿಗೆ ಮಾಡಬೇಡ್ರಿ, ಡಿ ಜೆ ಇಕ್ಬೇಡ್ರಿ ಅಂತೀರಿ. ಪಟಾಕಿ ಹಬ್ಬ ದೀಪಾವಳಿ ಬಂದಾಗ ಪಟಾಕಿ ಹಚ್ಚಬೇಡ್ರಿ ಅಂತಾರೆ, ನೆಕ್ಸ್ಟ್ ಹೋಳಿ ಹಬ್ಬ ಬಂದಾಗ ಬಣ್ಣ ಹಾಕ್ಬೇಡ್ರಿ ಅನ್ನೇ. ಸೊ ಎಲ್ಲದಕ್ಕೂ ಒಂದೊಂದು ರೂಲ್ಸ್ ಇಕ್ಕೊಂಡು ಹೋಗ್ತಾಯಿರಿ. ಇವಾಗೇ ನನಗನ್ಸಿದ ಪ್ರಕಾರ, ಬಟ್ ನಾನು ತಿಳ್ಕೊಂಡಿದ್ದ ಪ್ರಕಾರ 40% ಹಬ್ಬ ಹರಿದಿನ ಅಂತೇಳ್ಬಿಟ್ಟು ಆಚರಿಸೋದೇ ಬಿಟ್ಬಿಟ್ಟವ್ರೆ. ಏನೋ ಅಂದರೆ ಸಿಂಪಲ್ಲಾಗಿ ಡೈಲಿ ಯೂಸ್ ಏನಿರೋ beep.